ಸಾಗರ ಪಟ್ಟಣ ಬಂದ್ಗೆ ಮೀನು ವ್ಯಾಪಾರಿಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಮೀನು ಮಾರುಕಟ್ಟೆ ಬಂದ್ಗೆ ವ್ಯಾಪಾರಿಗಳ ವಿರೋಧ. ಮೀನು ವ್ಯಾಪಾರಿಗಳು ಮತ್ತು ಬಜರಂಗ ದಳ ಕಾರ್ಯಕರ್ತರ ನಡುವೆ ವಾಗ್ವಾದ. 30ಕ್ಕೂ ಹೆಚ್ಚು ಬೈಕ್ಗಳಲ್ಲಿ ಬಂದಿದ್ದಂತಹ ಬಜರಂಗ ದಳದ ಕಾರ್ಯಕರ್ತರು ಮೀನು ಮಾರುಕಟ್ಟೆ ಬಂದ್ ಮಾಡದಂತೆ ಆಗ್ರಹಿಸಿದ್ರು. ಆದರೆ ಬಲವಂತದಿಂದ ಬಂದ್ ಮಾಡಿಸದಂತೆ ಕಾರ್ಯಕರ್ತರಿಗೆ ಪೊಲೀಸರು ಎಚ್ಚರಿಕೆ ಕೊಟ್ಟಿದ್ದಾರೆ. ಮೀನು ಮಾರುಕಟ್ಟೆ ವ್ಯಾಪಾರಿಗಳು ಬಂದ್ ಮಾಡೋದಕ್ಕೆ ವಿರೋಧ ವ್ಯಕ್ತಪಡಿಸಿದರು. ವಾಗ್ವಾದ ನಡೆಯಿತು ಮೀನು ವ್ಯಾಪಾರಿಗಳು ಮತ್ತು ಬಜರಂಗ ದಳ ಕಾರ್ಯಕರ್ತರ ನಡುವೆ. ಈ ಸಂದರ್ಭದಲ್ಲಿ ಬಲವಂತವಾಗಿ ಬಂದ್ ಮಾಡಿಸದಂತೆ ಬಜರಂಗ ದಳ ಕಾರ್ಯಕರ್ತರಿಗೆ ಪೊಲೀಸರು ಎಚ್ಚರಿಕೆ ಕೊಟ್ಟಿದ್ದಾರೆ. ಪೊಲೀಸರ ಜೊತೆ ಬಜರಂಗ ದಳ ಕಾರ್ಯಕರ್ತರ ಮಾತಿನ ಚಕಮಕಿ ಕೂಡ ನಡೆಯಿತು. ಈಗ ಪೊಲೀಸ್ ಬಂದೋಬಸ್ತ್ನಲ್ಲಿ ಮೀನು ಮಾರಾಟ ಆರಂಭ ಆಗಿದೆ. ಬಜರಂಗ ದಳ ಕಾರ್ಯಕರ್ತ ಸುನೀಲ್ನ ಹತ್ಯೆಗೆ ಯತ್ನಿಸಿದ ಸಮೀರ್ ಎನ್ನುವಂತಹ ಯುವಕ, ಇದನ್ನ ವಿರೋಧಿಸಿ ಸಾಗರ ಬಂದ್ಗೆ ಕರೆ ಕೊಡಲಾಗಿತ್ತು. ಹಲವು ಕಡೆಗಳಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿದ್ದಾರೆ. ಆದರೆ ಮೀನು ವ್ಯಾಪಾರಿಗಳು ಈ ಬಂದ್ಗೆ ವಿರೋಧವನ್ನು ವ್ಯಕ್ತಪಡಿಸಿದರು. 30ಕ್ಕೂ ಹೆಚ್ಚು ಬೈಕ್ನಲ್ಲಿ ಬಂದಿದ್ದಂತಹ ಬಜರಂಗ ದಳ ಕಾರ್ಯಕರ್ತರು ಮೀನು ವ್ಯಾಪಾರಿಗಳ ಜೊತೆಗೆ ವಾಗ್ವಾದ ನಡೆಸಿದರು. ಆ ಸಂದರ್ಭದಲ್ಲಿ ಈ ಕಾರ್ಯಕರ್ತರಿಗೆ ಪೊಲೀಸರು ಎಚ್ಚರಿಕೆ ಕೊಟ್ಟಿದ್ದಾರೆ. ಬಲವಂತವಾಗಿ ಬಂದ್ ಮಾಡಿಸುವಂತಿಲ್ಲ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಾಜೇಶ್ ಕಾಮತ್, ಈಗ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಸಾಗರ ಪಟ್ಟಣ ಬಂದ್ಗೆ ಕರೆ ಕೊಡಲಾಗಿದೆ, ಆದರೆ ಮೀನು ವ್ಯಾಪಾರಿಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಬಲವಂತವಾಗಿ ಬಂದ್ ಮಾಡಿಸುವಂತಹ ಯತ್ನಗಳು ಅಲ್ಲಲ್ಲಿ ಆಗ್ತಾ ಇದೆಯಾ? ಏನ್ ನಡೀತಿದೆ ಅಲ್ಲಿ? ಖಂಡಿತ ಪ್ರತಿಮಾ, ಏನಂತ ಹೇಳಿದ್ರೆ ಸಾಗರದಲ್ಲಿ ಬಜರಂಗ ದಳದ ಕಾರ್ಯಕರ್ತ ಸಮೀರನ ಮೇಲಿನ ಹತ್ಯಾ ಪ್ರಯತ್ನದ ಹಿನ್ನೆಲೆಯಲ್ಲಿ ಇವತ್ತು ಬಜರಂಗ ದಳ ಮತ್ತು ಹಿಂದೂಪರ ಸಂಘಟನೆಗಳು ಬಂದ್ಗೆ ಕರೆ ನೀಡಿತ್ತು. ಆ ಹಿನ್ನೆಲೆಯಲ್ಲಿ ಬಜರಂಗ ದಳದ ಹಲವು ಕಾರ್ಯಕರ್ತರು ಬೈಕ್ಗಳಲ್ಲಿ ಬೆಳಗ್ಗೆಯಿಂದಲೇ ಕೂಡ ಅಲ್ಲಲ್ಲಿ ತೆರೆದಿರತಕ್ಕಂಥ ಅಂಗಡಿಗಳನ್ನು ಬಂದ್ ಮಾಡಿಸುವ ಪ್ರಕ್ರಿಯೆಯಲ್ಲಿ ತೊಡಗಿದ್ದರು. ಇದು ಕೂಡ ಕೆಲವರ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಈಗ ಮೆರವಣಿಗೆ ಸಾಗುವ ಸಂದರ್ಭದಲ್ಲಿ ಆಜಾದ್ ರಸ್ತೆಯಲ್ಲಿ ಇರತಕ್ಕಂಥ ಫಿಶ್ ಮಾರ್ಕೆಟನ್ನು ಬಂದ್ ಮಾಡಿಸ್ಬೇಕು ಅಂತ ಹೇಳಿ 30ಕ್ಕೂ ಹೆಚ್ಚು ಬೈಕ್ಗಳಲ್ಲಿ ಬಂದಿರತಕ್ಕಂಥ ಬಜರಂಗ ದಳ ಕಾರ್ಯಕರ್ತರು ಸಾಕಷ್ಟು ಪ್ರತಿರೋಧವನ್ನು ಅವರು ಒಡ್ಡಿದರೂ ಕೂಡ ಬಂದ್ ಮಾಡುವುದಕ್ಕೆ ಆಗ್ರಹಿಸಿ ಧಿಕ್ಕಾರ ಘೋಷಣೆಗಳನ್ನು ಕೂಡ ಹಾಕಿದರು. ಈ ಹಿನ್ನೆಲೆಯಲ್ಲಿ ಫಿಶ್ ಮಾರ್ಕೆಟ್ನಲ್ಲಿರ್ತಕ್ಕಂಥ ವ್ಯಾಪಾರಸ್ಥರು, ನಾವು ಬಂಡವಾಳ ಹಾಕಿದ್ದೀವಿ, ಇದು ಹಾಳಾಗುತ್ತೆ, ಇದನ್ನು ಉಳಿಸ್ಕೊಳ್ಳೋದಕ್ಕೆ ಬರೋದಿಲ್ಲ, ಹಾಗಾಗಿ ನಮಗೆ ವ್ಯಾಪಾರಕ್ಕೆ ಅವಕಾಶ ಕೊಡಲೇಬೇಕು, ಇಲ್ಲದಿದ್ದರೆ ಯಾವುದೇ ಕಾರಣಕ್ಕೆ ನಾವು ಸುಮ್ಮನಿರೋದಿಲ್ಲ ಅಂತ ಹೇಳಿ ಅವರ ವಿರೋಧದ ನಡುವೆ ಅಂಗಡಿಗಳನ್ನು ತೆಗೆದು ವ್ಯಾಪಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಈ ಸಂದರ್ಭದಲ್ಲಿ ಮಾತಿನ ಚಕಮಕಿ ಹಾಗೂ ಘರ್ಷಣೆಯ ವಾತಾವರಣ ನಿರ್ಮಾಣ ಆಗಿ ಸಾಗರದ ASP ರೋಹನ್ ಜಗದೀಶ್ ಅವರ ನೇತೃತ್ವದಲ್ಲಿ ಪೊಲೀಸರು ಎರಡು ಗುಂಪನ್ನು ಚದುರಿಸಿದ್ದಾರೆ. ಅಲ್ಲಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಫಿಶ್ ಮಾರ್ಕೆಟ್ನಲ್ಲಿ ಮೀನು ವ್ಯಾಪಾರ ಆರಂಭ ಆಗಿದೆ. ನಂತರದಲ್ಲಿ ಅದೇ ಭಾಗದಲ್ಲಿ ಪಕ್ಕದ ಆಜಾದ್ ರಸ್ತೆಯಿಂದ ಇನ್ನೊಂದು ಭಾಗದಲ್ಲಿ ಹಾನಂಬಿ ರಸ್ತೆ ಅಂತ ಏನು ಹೇಳಿದೆ, ಆ ರಸ್ತೆಯಲ್ಲಿ ಮೆರವಣಿಗೆ ಕೂಡ ಬಂತು. ಮೆರವಣಿಗೆ ಸಂದರ್ಭದಲ್ಲಿ ಸ್ವಲ್ಪ ಬಿಗುವಿನ ವಾತಾವರಣ ಉಂಟಾಯಿತು. ಎರಡೂ ಕಡೆಯಿಂದ ಕೂಡ ಘೋಷಣೆಯ ವಾತಾವರಣಗಳು ಕೂಡ ಕಂಡುಬಂತು. ಪೊಲೀಸರು ಎರಡೂ ಕಡೆ ಬಂದೋಬಸ್ತನ್ನು ಏರ್ಪಡಿಸಿ ಮೆರವಣಿಗೆ ಸರಾಗವಾಗಿ ಸಾಗುವಂತೆ ಕೂಡ ನೋಡಿಕೊಂಡಿದ್ದಾರೆ. ಈಗ ಮೆರವಣಿಗೆ ಮಾರಿಕಾಂಬಾ ರಸ್ತೆಯ ಮೂಲಕ ಬಸ್ ನಿಲ್ದಾಣದಲ್ಲಿ ಏನು ಘಟನೆ ನಡೆದಿದೆ ಆ ಭಾಗದಲ್ಲಿ ಸೇರಿಕೊಳ್ಳುವ ಹಾದಿಯಲ್ಲಿದೆ ಅಂತ ಹೇಳ್ಬೋದು. ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಏನು ತಲವಾರು ಬೀಸಿರ್ತಕ್ಕಂಥ ಸಮೀರ್ನನ್ನು ಹಾಗೆ ಆತನ ಜೊತೆಯಲ್ಲೇ ಇದ್ದ ಅಂತ ಹೇಳಿ ಮನ್ಸೂರ್ ಹಾಗೂ ಇಮಾಯನನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಜೊತೆಯಲ್ಲಿ ಈ ಘಟನೆಗೆ ಪ್ರಮುಖ ಕಾರಣ ಅಂತ ಹೇಳಿದರೆ ಸಮೀರನ ತಂಗಿಯಾಗಿರ್ತಕ್ಕಂಥ ಒಬ್ಬ ಮಹಿಳೆ ಯುವತಿಯನ್ನು ಸುನೀಲ್ ಆಗಾಗ ಚುಡಾಯಿಸ್ತಿದ್ದ, ಕಳೆದ 4 ತಿಂಗಳಿಂದ ಇದನ್ನು ಚುಡಾಯಿಸ್ತಿದ್ದ. ಆ ಹಿನ್ನೆಲೆಯಲ್ಲಿ ಆತ ಕೂಡ ಇವನ ಜೊತೆಗೆ ವಾರ್ನ್ ಕೂಡ ಮಾಡಿದ್ದ. ಆದರೂ ಇದು ಮುಂದುವರೆದ ಹಿನ್ನೆಲೆಯಲ್ಲಿ ಆತ ನಿನ್ನೆ ಒಂದು ಸಣ್ಣ ಕ್ಷುಲ್ಲಕ ಕಾರಣದ ಜಗಳದ ಹಿನ್ನೆಲೆಯಲ್ಲಿ ಆತ ಸಮೀರ್ ಏನಿದ್ದು ತಾನು ಯಾವಾಗಲೂ ಕುರಿ ಮೇಯಿಸುವ ಕೆಲಸವನ್ನು ಮಾಡ್ತಿದ್ದ, ಸೊಪ್ಪು ಕತ್ತರಿಸಲಿಕ್ಕೆ ಇಟ್ಕೊಂಡಿರ್ತಕ್ಕಂಥ ಮಚ್ಚನ್ನು ಇವನ ಮೇಲೆ ಬೀಸಿದ್ದಾನೆ ಅಂತೇಳಿ ಪೊಲೀಸ್ ತನಿಖೆಯಿಂದ ಹೊರಬಂದಿದೆ. ಈಗಾಗಲೇ ಸಮೀರಿನ ತಂಗಿ ಕೂಡ ಸಾಗರ ನಗರ ಟೌನ್ ಪೊಲೀಸ್ ಠಾಣೆಯವರಿಗೆ ಮಾಹಿತಿಯನ್ನು ಕೂಡ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಹಾಗೆ ಮೂವರನ್ನು ಪೊಲೀಸರು ವಶಕ್ಕೆ ಪಡೆದು ಇವರ ಜೊತೆಗೆ ಇನ್ಯಾರಿದ್ರು ಅನ್ನೋದನ್ನು ಕೂಡ ಪೊಲೀಸರು ಪತ್ತೆ ಹಚ್ಚುವ ಕೆಲಸದಲ್ಲಿದ್ದಾರೆ. ಈಗಾಗಲೇ ಇಮಾಯಿನ್ ಮತ್ತು ಮನ್ಸೂರ್ ಇವನ ಜೊತೆಯಲ್ಲಿ ಇರಲಿಲ್ಲ, ಆದರೆ ಇಮಾಯಿನ್ ಒಂದು ಕ್ರಿಕೆಟ್ ಆಟವನ್ನು ಆಡಿಸ್ತಾ ಇದ್ದ, ಅದರಲ್ಲಿ ಸೋಲನ್ನು ಅಪ್ಪಿದ್ದ ಹಿನ್ನೆಲೆಯಲ್ಲಿ ಲಾಡ್ಜ್ನಲ್ಲಿ ರೂಮ್ ಮಾಡಿಕೊಂಡು ಅಲ್ಲಿ ಉಳಿದಿದ್ದ ಅಂತ ಕೂಡ ಪೊಲೀಸ್ ಮಾಹಿತಿ ಬರ್ತಾ ಇದೆ. ಆದರೆ ಆ ಸ್ಥಳೀಯನೇ ಆಗಿ ಯಾಕೆ ಲಾಡ್ಜ್ನಲ್ಲಿ ರೂಮ್ ಮಾಡಿದ್ದ ಅನ್ನೋದು ಕೂಡ ಈಗ ಪೊಲೀಸರ ತನಿಖೆಯಲ್ಲಿ ಬೆಳಕಿಗೆ ಬರಬೇಕಾಗಿದೆ. ಈ ಎಲ್ಲ ಆಯಾಮಗಳಲ್ಲೂ ಪೊಲೀಸ್ ತನಿಖೆ ನಡೀತಾ ಇದೆ. ಇದು ಕೇವಲ ಒಂದು ಅಂದರೆ ಸಮೀರನ ತಂಗಿಯನ್ನು ಚುಡಾಯಿಸಿದ್ದಕ್ಕೆ ವೈಯಕ್ತಿಕ ದ್ವೇಷದಲ್ಲಿ ನಡೆದಿರತಕ್ಕಂಥ ಕೃತ್ಯ ಅಂತ ಹೇಳಿ ಪೊಲೀಸ್ ಇಲಾಖೆ ಈಗಾಗಲೇ ಹೇಳಲಿದೆ. ಧನ್ಯವಾದ ರಾಜೇಶ್ ತಮ್ಮ ಮಾಹಿತಿಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.